ಈ ಸರಿ ಅಂತೂ ಗಜ್ಜೆಗೆಟ್ಟು ವಿದ್ಯಾವಂತರು ಕೂಡ ಏನು ಪ್ಯಾಕೇಜ್ ಇಲ್ಲ ಅಂತ ಕೇಳು. ನಾನು ಸೋಲನ್ನು ಸ್ವೀಕಾರ ಮಾಡ್ತೇನೆ ಹೊರತು ವಾಮ ಮಾರ್ಗದ ಮೂಲಕ ಗೆಲ್ಲೋದು ನನ್ನ ಸಂತೋಷವಿಲ್ಲ. ಅಪಪ್ರಚಾರ ನನ್ನ ಅಂತಿಮ ಆಯ್ಕೆಯೂ ಅಲ್ಲ, ಹೋರಾಟ ನನ್ನ ಆದ್ಯ ಆಯ್ಕೆ. ಈ ಸರಿ ಅಂತೂ ಲಜ್ಜೆಗೆಟ್ಟು ವಿದ್ಯಾವಂತರು ಕೂಡ ಏನು ಪ್ಯಾಕೇಜ್ ಇಲ್ವಾ ಅಂತ ಕೇಳೋದು. ನಾವು 4 ಜನ ಇದ್ದೇವೆ 6 ಜನ ಇದ್ದೇವೆ ಅಂತ ಹೇಳೋದು. ನಾನು ಸೋಲನ್ನು ಸ್ವೀಕಾರ ಮಾಡ್ತೇನೆ ಹೊರತು ವಾಮ ಮಾರ್ಗದ ಮೂಲಕ ಗೆಲ್ಲೋದ್ರಲ್ಲಿ ಸಂತೋಷವೇ ಇಲ್ಲ ನನಗೆ. ಏನು ಮಾಡಲ ಆತ ವಾಮ ಮಾರ್ಗದಲ್ಲಿ ಗೆದ್ದು ಯಾವುದಾದ್ರು ಉದ್ದಿಮೆಯನ್ನು ಮಾಡಲ, ರಾಜಕೀಯ ಸ್ಥಾನವನ್ನು ಲಾಭದಾಯಕ ಹುದ್ದೆಯನ್ನಾಗಿ ಮಾಡಿಕೊಂಡ, ನನ್ನ 40 ವರ್ಷದೊಳಗೆ ಒಂದೇ ಒಂದು ಸಣ್ಣ ಭ್ರಷ್ಟಾಚಾರವನ್ನು ವರ್ಗಾವರ್ಗಿ ಇರ್ಬೋದು ಇನ್ನೊಂದು ಇರ್ಬೋದು ಮಾಡದೆ ನಿಷ್ಕಳಂಕವಾಗಿ ಬಂದಂಥ ನಾನು ಹಣ ಹಂಚಿ ಗೆಲ್ಲುವ ಅವಶ್ಯಕತೆಯೇ ನನಗಿಲ್ಲ. ಹಾಗಾಗಿ ಈ ಸೋಲನ್ನು ನಾನು ಸ್ವಾಗತ ಮಾಡಿದ್ದೇನೆ. ನಿರಾಶನೂ ಆಗಿಲ್ಲ, ದುರ್ದಿಗೆಟ್ಟೂ ಇಲ್ಲ. ವ್ಯವಸ್ಥೆ ಹಾಳಾಗಿದ್ದರ ಬಗ್ಗೆ ನೋವಿದೆ, ದುಃಖ ಇದೆ. ಯಾರು ಮಕ್ಕಳಿಗೆ ಪಾಠವನ್ನು ಮಾಡಬೇಕೋ ಅವರೇ ದಾರಿ ತಪ್ಪಿಲ್ಲ. ನಮ್ಮ ಮಕ್ಕಳಿಗೆ ಏನು ಪಾಠ ಮಾಡಬಲ್ರು? ಯಾರು ಮಕ್ಕಳಲ್ಲದಿರ್ತಕ್ಕಂಥ ದುಡ್ಡು ತಗೊಂಡಿದ್ದಾರೆ ತಮ್ಮ ಮಕ್ಕಳಿಗೇನು ಪಾಠ ಹೇಳಬಲ್ರು? ಈಗಾಗಲೇ ಅಧೋಗತಿಯತ್ತ ಸಾಕ್ತಿರ್ತಕ್ಕಂಥ ನಮ್ಮ ಸಮಾಜ, ನಾಗರಿಕ ಸಮಾಜ ಮತ್ತಷ್ಟು ಜಾರ್ತಾ ಇದೆಯಲ್ಲ ಅನ್ನೋಂಥ ನೋವಿದೆಯೇ ಹೊರತು ಸೋಲಿನ ನೋವಿಲ್ಲ. ಅಪಪ್ರಚಾರ ನನ್ನ ಅಂತಿಮ ಆಯ್ಕೆಯೂ ಅಲ್ಲ, ಹೋರಾಟ ನನ್ನ ಆದ್ಯ ಆಯ್ಕೆ. ಅಸಮರ್ಥರಂತ ಸರ್ಟಿಫಿಕೇಟ್ ಅಷ್ಟು ಕೊಡೋಷ್ಟು ದೊಡ್ಡ ಹೋರಾಟಗಾರರೇ ಬಂದಿದ್ದಾರೆ ನನಗೆ. ಹಾಗಾಗಿ ಹೆಚ್ಚು ಮಾತನಾಡದೆ ನೌಕರರಿಗೆ ಒಳ್ಳೆಯದಾಗಲಿ, ನೀವು ತೆಗೆದುಕೊಂಡಿರ್ತಕ್ಕಂಥ 4,000-6,000 ನಿಮ್ಮ ಭವಿಷ್ಯದ ಭದ್ರತೆಯ ನಿವೃತ್ತಿ ಜೀವನಕ್ಕೆ ಆಧಾರವಾಗಲಿ. ದಿನನಿತ್ಯ ಪಾರ್ಟಿ ಕೊಡ್ತಾ ಇದ್ದವ್ರು ಮೊನ್ನೆಯಿಂದ ಯಾರೋ ಕರೆದು ನಿಮಗೆ ಕಾಫಿನೂ ಕೊಡ್ತಾ ಇಲ್ಲ ಅನ್ನೋದು ನೆನಪಿರಲಿ. ಅಸಮರ್ಥರು ಅನರ್ಹರು ಬಂದಾಗ ವ್ಯಕ್ತಿಗಳ ದೌರ್ಬಲ್ಯವನ್ನು ಖರೀದಿ ಮಾಡುವಂಥ ದುಷ್ಟ ಪ್ರವೃತ್ತಿಯವ್ರಿಗೆ ಆಯ್ಕೆ ಆದರೆ ಪ್ರಜಾತಂತ್ರ ಅಂತಿಮವಾಗಿ ಏನಾಗುತ್ತೆ ಅಂದರೆ ಹಣ ಇದ್ದಂಥ ಅಸಮರ್ಥರ ಕೈಗೆ ಹೋಗಬಹುದೇ ಹೊರತು ಸಮರ್ಥರ ಕೈಗೆ ಬರೋದೇ ಇಲ್ಲ. ಯಾವ ಬಡವ ಮಧ್ಯಮ ವರ್ಗದವನು ಇಲ್ಲಿ ಪ್ರತಿನಿಧಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ನನ್ನಲ್ಲೇ ಏನೋ ಕೊರತೆ ಇದೆ, ನಾನಿನ್ನೂ ಸರಿಪಡಿಸ್ಕೋಬೇಕಾಗಿದೆ. ನನ್ನ ಹೋರಾಟದ ಕಸುವಿನೊಳಗೆಲ್ಲೋ ಕಡಿಮೆ ಇದೆ ಅಂತ ನಮ್ಮ ಮತದಾರರಿಗೆ ಅನಿಸಿರ್ಬೋದು. ಅದನ್ನು ತುಂಬಿಕೊಳ್ಳೋ ಪ್ರಯತ್ನವನ್ನು ಮಾಡ್ತೇನೆ. ಸಮರ್ಥರು ಬಂದಿದ್ದಾರೆ, ಅವರಿಂದ ನೌಕರಿಗೆಲ್ಲ ಒಳ್ಳೆಯದಾಗಲಿ. ನನಗೆ ಕೆಲಸವನ್ನು ಮಾಡಿದಂಥ ಎಲ್ಲರಿಗೂ 13,500 ಸೋಲುವಾಗ ಕೂಡ ನನಗೊಂದಿಷ್ಟು ಬೆಂಬಲಿಸಿದವರು ಇದ್ದಾರಲ್ಲ, ಅವರ ರಕ್ಷಣೆಯು ನನ್ನ ಜವಾಬ್ದಾರಿಯೇ. ಸೋತಿದ್ದೇನೆ ಅಂತೇಳಿ ಬೆನ್ನು ತೋರಿಸೋ ಪ್ರಶ್ನೆಯೇ ಬರೋದಿಲ್ಲ. ನನ್ನನ್ನು ನಂಬಿ ಮತ ಕೊಟ್ಟವರು ಇದ್ದಾರೆ, ಅವರಿಗೋಸ್ಕರ ಆಕಸ್ಮಿಕವಾಗಿ ಸಾಂದರ್ಭಿಕವಾಗಿ ತಪ್ಪು ಹೆಜ್ಜೆ ಇಟ್ಟವ್ರನ್ನ ಸರಿಪಡಿಸೋಕ್ಕೋಸ್ಕರ ನನ್ನ ವಿರುದ್ಧ ಮತದಾರರು ಕೂಡ ಅವರು ನನ್ನವರೇ. ಯಾವುದೋ ಕ್ಷಣಿಕ ಮಾನಸಿಕ ದೌರ್ಬಲ್ಯದಿಂದ ತಪ್ಪು ಹೆಜ್ಜೆಯನ್ನು ಇಟ್ಟಿರಬಹುದು, ಅವರು ನನ್ನವರೇ. ಈ ನೌಕರ ಸಮೂಹದ ಹಿತರಕ್ಷಣೆಯ ಕೆಲಸ ನನ್ನದು. ನೌಕರರ ಹಿತ ಪ್ರಶ್ನೆ ಬಂದಾಗ ನನ್ನ ಮನೆಯ ಬಾಗಿಲು ಮಾತ್ರ ಅಲ್ಲ, ನನ್ನ ಮನಸ್ಸಿನ ಬಾಗಿಲು ಕೂಡ ಸದಾ ತೆರೆದಿರುತ್ತೆ.